ಸಿನಿಮಾ ಮಾಡಿದಾಗ ಕಾಂತಾರದಂತ ಒಂದು ನಮ್ಮ ನೆಲ ಜಲ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇಂಥ ಸಿನಿಮಾಗಳು ಮಾಡಿದಾಗ ಕಾಂತಾರದಲ್ಲಿ ಮಾತ್ರ ದೈವಾರಾಧನೆಯನ್ನ ಮೊದಲನೇ ಬಾರಿಗೆ ತೋರಿಸಿರಲಿಲ್ಲ. ಹಲವಾರು ತುಳು ಸಿನಿಮಾಗಳಲ್ಲೂ ಕೂಡ ಅದನ್ನ ತೋರಿಸಿದ್ರು, ಅದಕ್ಕೆ ಹಲವಾರು ಪ್ರಶಸ್ತಿಗಳು ಬಂದಿತ್ತು. ಕನ್ನಡ ಸಿನಿಮಾಗಳಲ್ಲೂ ಕೂಡ ಅದನ್ನ ತೋರಿಸಿದ್ರು ಕೂಡ. ಆದರೆ ಸಿನಿಮಾ ಬಂದಾದ್ಮೇಲೆ ಅದೊಂದು ಪಾಪ್ಯುಲರ್ ಆದ್ಮೇಲೆ ಈ ಒಂದು ಖುಷಿ ವಿಚಾರದ ಜೊತೆಗೆ ಕೆಲವೊಂದಷ್ಟು ಬೇಜಾರಿನ ಸಂದರ್ಭಗಳು ನಡೆದಂತಿದೆ. ಅದನ್ನ ನಾನಿಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದ ಮುಖಾಂತರ ಅದು ಜನರಿಗೆ ತಲುಪಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕೆ ತುಳುನಾಡಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ದೈವಾರಾಧನೆ ಅನ್ನುವಂಥದ್ದು ತುಂಬಾ ಶ್ರೇಷ್ಠ, ನಾವೆಲ್ಲರೂ ನಂಬುವಂಥದ್ದು. ನಾನು ಕೂಡ ಆ ದೈವವನ್ನು ನಂಬಿ ಸಿನಿಮಾವನ್ನು ಮಾಡಿರುವಂಥದ್ದು. ಸಿನಿಮಾ ಮಾಡಬೇಕಾದ್ರೆ ನಾವು ಎಲ್ಲ ಕಟ್ಟುಕಟ್ಟಲೆಗಳಾಗಲಿ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಶಿಸ್ತಿನಿಂದ ಜವಾಬ್ದಾರಿಯಿಂದ ಎಲ್ಲೂ ಕೂಡ ದೈವಾರಾಧನೆಗೆ ನಂಬದಂತ ಯಾರಿಗೂ ಕೂಡ ಎಲ್ಲೂ ಹರ್ಟ್ ಆಗಬಾರ್ದು, ಎಲ್ಲೂ ಚ್ಯುತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಜಾಗರೂಕತೆಯಿಂದ ದೈವ ನರ್ತಕರುಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರೋದು. ಸಿನಿಮಾ ಬಂದಾದ್ಮೇಲೆ ಹಾಡನ್ನ ಇವತ್ತಿನ ಜನರಿಗೆ ರೀಲ್ಸ್ ಮಾಡುವುದು ಅಭ್ಯಾಸ, ಬಂದಿರುವಂತಹ ಪಾತ್ರವನ್ನ ಅಲ್ಲಿರುವಂತಹ ದೈವವನ್ನ ಅನುಕರಣೆ ಮಾಡುವಂತದ್ದು ಅಭ್ಯಾಸಗಳು ಇತ್ತೀಚೆಗೆ ಸ್ವಲ್ಪ ಪಾಪ್ಯುಲರ್ ಆಗ್ತಿರೋದ್ರಿಂದ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸ್ಟೇಜ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ರೀಲ್ಸ್ಗಳಾಗ್ಬೋದು, ಯಾವ್ದಾವುದೋ ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನ ಮಾಕರಿ ಮಾಡುವಂಥದ್ದು, ಅದರಿಂದಾಗಿ ನಮ್ಮಂತ ಭಕ್ತರಿಗೆ ದೇವಾರಾಧನೆ ಮಾಡುವಂಥವರಿಗೆ ಆ ಭಾಗದ ಜನರಿಗೆ ತುಂಬಾ ನೋವಾಗುತ್ತೆ. ಸೊ ಅದಕ್ಕೆ ಕಾಂತಾರದ ಉದ್ದೇಶ ಆ ದೈವದ ಶಕ್ತಿ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಹೇಳುವಂತ ಉದ್ದೇಶ ಇತ್ತು. ಆ ಒಳ್ಳೆ ಉದ್ದೇಶಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಸೊ ದಯವಿಟ್ಟು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟ ಜನರಿಗೆ, ಆ ತರ ಮಾಡೋರಿಗೆ ಮಾತ್ರ. ಯಾಕಂದ್ರೆ ಎಷ್ಟೋ ಜನರು ನನ್ಗೆ ಸಿಕ್ಕಿದವರು ದೈವಾರಾಧನೆ ಬಗ್ಗೆ ತಿಳ್ಕೊಂಡು ಮತ್ತೆ ಅದನ್ನ ನಂಬದಂತವ್ರಿಗೂ ಕೂಡ ಅದ್ರ ಬಗ್ಗೆ ಆದಂತ ಖುಷಿ ಹೆಮ್ಮೆ ಎಲ್ಲವನ್ನೂ ನನ್ನ ಹತ್ರ ಹೇಳಿದ್ದಾರೆ. ಅಂಡ್ ಜನರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದ್ರೆ ಈಗೊಂದು ಆಗೋದು ಬೇಡ, ಹಾಗಾಗಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಆ ತರ ಆಗದೇ ಇರೋದ್ರಲ್ಲಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.